ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ನನ್ನ ಮಗಳು ಮದುವೆ ಮಾಡ್ತೀವಿ, ಎಲೆಕ್ಷನ್ ಕಂಟೆಸ್ಟ್ ಮಾಡಿಸಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು. ಆದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಜಾರಕಿಹೊಳಿ ಘೋಷಣೆ ಆಗಿದೆ. ಅಣ್ಣಾ ಸಾಹೇಬ್ ಜೊಲೆ ಹಾಲಿ ಎಂ ಪಿ, ಬಿಜೆಪಿಯ ಅಭ್ಯರ್ಥಿಯ ಘೋಷಣೆಯಾಗಿದ್ದಾರೆ. ಅವರ ಶ್ರೀಮತಿ ನಿಪ್ಪಾಣಿ ಶಶಿಕಲಾ ಜೊಲ್ಲೆ ಎಂ ಎಲ್ ಎ, ಬಿಜೆಪಿ ಎಂ ಎಲ್ ಎ. ಬಟ್ ಕಳೆದ ಬಾರಿಯ ವಾತಾವರಣ ಬಿಜೆಪಿಗೆ ಚಿಕ್ಕೋಡಿನಲ್ಲಿಲ್ಲ. ಚಿಕ್ಕೋಡಿ ಬಿಜೆಪಿಯ ಭದ್ರಕೋಟೆನಾ? ಮೀಸಲು ಚೇಂಜ್ ಆಗೋವರೆಗೂ ರಮೇಶ್ ಜಿಗಜಣಿಗೆ ಜೆ ಡಿ ಯು ಬಿಜೆಪಿಯಿಂದ. 2009 ರಮೇಶ್ ಕತ್ತಿ ಎಂ ಪಿ, 14 ಪ್ರಕಾಶ್ ಹುಕ್ಕೇರಿ, 19 ಅಣ್ಣಾ ಸಾಹೇಬ್ ಜೊಲ್ಲೆ. ಅಂದರೆ ಒಂದು ಬಾರಿ ಬಿಜೆಪಿ, ಒಂದು ಬಾರಿ ಕಾಂಗ್ರೆಸ್ ಆಗಿದೆ. ಕಳೆದ ಬಾರಿ ರಮೇಶ್ ಕತ್ತಿ ಬಿಜೆಪಿಯಲ್ಲಿದ್ದರು, ಲಕ್ಷ್ಮಣ್ ಸವದಿ ಬಿಜೆಪಿಯಲ್ಲಿದ್ದರು. ಸೊ ಆದರೆ ಈ ಬಾರಿ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಸಲ್ಲಿದ್ದಾರೆ. ರಮೇಶ್ ಕತ್ತಿ ಒಳಗೆ ಕುದೀತಾ ಇದ್ದಾರೆ. ಒಂದು ಕಡೆ ರಮೇಶ್ ಜಾರಕಿಹೊಳಿ ಟೀಮ್ ಎಗ್ನೆಸ್ಟ್ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧವಾಗಿದೆ. ಏಕಾಂಗಿ ಹೋರಾಟ ಅಣ್ಣಾ ಸಾಹೇಬ್ ಜೊಲ್ಲೆಯದು. ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲಿಸಿಕೊಳ್ಳುವಲ್ಲಿ ಸತೀಶ್ ಜಾರಕಿಹೊಳಿ ಒಂದಷ್ಟು ಶ್ರಮ ಹಾಕ್ತಾರೆ. ಬೆಳಗಾವಿಯಷ್ಟು ಕಠಿಣ ಅಲ್ಲ ಕಾಂಗ್ರೆಸ್ಗೆ ಚಿಕ್ಕೋಡಿ. ಬೆಳಗಾವಿಯಲ್ಲಿ 5,000 ಸೋತಿದ್ರು ಸತೀಶ್ ಜಾರಕಿಹೊಳಿ ಬೈ ಎಲೆಕ್ಷನಲ್ಲಿ. ಬೆಳಗಾವಿ ಚಿಕ್ಕೋಡಿ ಕಂಪೇರ್ ಮಾಡಿದಾಗ ಚಿಕ್ಕೋಡಿ ಕಾಂಗ್ರೆಸ್ಗೆ ದಕ್ಕುವಂಥ ಕ್ಷೇತ್ರ. ಇದೀಗಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸವಾಲು. ರಮೇಶ್ ಕತ್ತಿ ವಿರೋಧ ಅಣ್ಣಾ ಸಾಹೇಬ್ ಜೊಲ್ಲೆಗೆ, ಲಕ್ಷ್ಮಣ್ ಸವದಿ ಅಂಡ್ ಟೀಮ್ ಇವತ್ತು ಬಿಜೆಪಿಯಲ್ಲಿಲ್ಲ, ಕಾಂಗ್ರೆಸ್ಸಲ್ಲಿದ್ದಾರೆ. ಸೊ ಇದೆಲ್ಲವನ್ನೂ ನೋಡಿದಾಗ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದೇ ಗೆಲ್ತಾರೆ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಬಟ್ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಕಳೆದ ಬಾರಿಯಷ್ಟು ವಿಶ್ವಾಸ ಇಲ್ಲ. ಬಿಕಾಸ್ ಆಫ್ ಜೊತೆಯಲ್ಲಿದ್ದರು ವಿರೋಧವಾಗಿದ್ದಾರೆ. ರಮೇಶ್ ಕತ್ತಿ ಸ್ಪರ್ಧೆ, ಅವರು ಟಿಕೆಟ್ ಆಸ್ಪಿರೆಂಟ್, ಹಾಗಾಗಿ ವಿರೋಧ. ಜೊತೆಯಲ್ಲಿ ನಿಂತು ಚುನಾವಣೆ ಮಾಡಿದಂಥ ಲಕ್ಷ್ಮಣ್ ಸವದಿ ಇವತ್ತು ಆಪೋಸಿಟ್ ಇದ್ದಾರೆ. ಸೊ ಇದೆಲ್ಲವನ್ನು ನೋಡಿದಾಗ ಪ್ರಿಯಾಂಕಾ ಜಾರಕಿಹೊಳಿಗೆ ಒಂದಷ್ಟು ಲಾಭದಾಯಕ ಅಂಶ, ಪಾಸಿಟಿವ್ ಅಂಶಗಳು ಜಾಸ್ತಿ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಸವಾಲುಗಳು ಜಾಸ್ತಿ. ನಿಮ್ಮ ಪ್ರಕಾರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಈ ಬಾರಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರ, ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ತಾರ? ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.